ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ರೆ ಸವಿನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ತುಂಬಾನೇ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೋಸ್ಕರ ಹೇಳ್ತಾ ಇದ್ದೀನಿ. ಫೋಟೋಶಾಪಲ್ಲಿ ಟೆಕ್ಸ್ಟ್ ಎಫೆಕ್ಟ್ ಅಂದರೆ ಎಫೆಕ್ಟ್ ಯಾವ ರೀತಿ ಅಂತಂದರೆ ಫೈರ್ ಎಫೆಕ್ಟು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೀವು ತಿಳಿಸ್ತಾ ಇದ್ದೀನಿ. ಫೋಟೋಶಾಪ್ 7.0 ಫೈರ್ ಎಫೆಕ್ಟ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಟೆಕ್ಸ್ಟ್ನ ಅನ್ನೋದನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಕೊನೆಯವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ. ಅದಕ್ಕೂ ಮುನ್ನ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೆಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ನೋಟಿಫಿಕೇಶನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಂಬಿಟ್ಟೆ. ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ಗೆ ನೇರವಾಗಿ ನೋಟಿಫಿಕೇಶನ್ ಬರ್ತದೆ. ಈ ಮೂಲಕ ಹಲವಾರು ರೀತಿ ಹಲವಾರು ಬಗೆಯ ಮಾಹಿತಿಗಳನ್ನು ಪಡ್ಕೋಬೋದು ಪ್ರತಿದಿನ. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ ಫೋಟೋಶಾಪ್ 7.0. ಕ್ರಿಯೇಟ್ ಮಾಡ್ಕೊತೀನಿ ಫ್ರೆಂಡ್ಸ್. ನಾನು ಇಲ್ಲಿ ಲೆಟರ್ ಅಲ್ಲೇ ತಗೊಂತೀನಿ, ಬೇಡ ಓಕೆ ಲೆಟರ್ ಅಲ್ಲೇ ಇರಲಿ. ಬೇಸಿಕಲಿ ಒಂದು ಸ್ಕೇಲ್ ತಗೊಂತೀನಿ, ಒಂದು ಪೇ ತಗೊಂಡು ಬ್ಯಾಕ್ಗ್ರೌಂಡು ಒಂದು ತಗೊತೀನಿ. ಇಲ್ಲಿ ಒಂದು ನೀವು ಬೇಕಾಗಿರ್ತಕ್ಕಂಥ ಒಂದು ಯಾವ ಒಂದು ಪ್ಲಾಂಟ್ಸ್ನ ನೀವು ಆ್ಯಡ್ ಮಾಡ್ಕೊಂಡು ಒಂದು ಟೆಕ್ಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಬ್ಯಾಕ್ಗ್ರೌಂಡು ಬ್ಲ್ಯಾಕ್ ಹಾಕ್ಬೋಣ, ಬ್ಲ್ಯಾಕ್ ಓಕೆ ಬ್ಲ್ಯಾಕ್ ಕಲರು. ಈ ಟೆಕ್ಸ್ಟ್ ಬರಿಬೇಕಂತಂತಂದರೆ ವೈಟ್. ಈ ಒಂದು ಟೆಕ್ಸ್ಟ್ ಬರೆಯೋಣ, ಯಾವುದೋ ಒಂದು ಎರಡು ಟೆಕ್ಸ್ಟ್ ಬರೆಯೋಣ. ಓಕೆ ಫ್ರೆಂಡ್ಸ್, ಆರ್ ಸಿ ವಿ ಬರೆದಿದ್ದೀನಿ. ಇದು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡ್ಕೊಂಬರೋಣ, ನಿಮ್ಗೆ ಯಾವ್ದು ಬೇಕೋ ಆ ಕಲರ್. ಓಕೆ ಫ್ರೆಂಡ್ಸ್, ಇದರಲ್ಲಿ ನೆಕ್ಸ್ಟ್ ಈ ಥರ ಮಾಡ್ಕೊಂಡು ಫ್ರೆಂಡ್ಸ್. ಈ ಥರ ಏನಂತರ ಇಲ್ಲಿ ಬಂದು ಇಲ್ಲಿ ಏನು ಮಾಡಬೇಕು ಅಂತಂದರೆ ಈ ಎರಡು ಟೂಲ್ನ ಸ್ವಲ್ಪ ಸೆಲೆಕ್ಷನ್ ಮಾಡ್ಕೋಬೇಕು. ಆಟೋ ಸೆಲೆಕ್ಟರ್ ಲೇಯರು, ಆಮೇಲೆ ಶೋ ಬೌಂಡಿಂಗ್ ಬಾಕ್ಸ್ ಅಂತಿದ್ದಲ್ಲ, ಎರಡು ಆಪ್ಷನ್ಸ್ನ ಸೆಲೆಕ್ಷನ್ ಮಾಡ್ಕೋಬೇಕು. ಓಕೆನಾ, ಸೆಲೆಕ್ಷನ್ ಮಾಡ್ಕೊಂಡು ಬರ್ತಾರೆ ಈ ಥರ ಒಂದು ಇಂಟರ್ಫೇಸ್ ಬರ್ತೈತಿ. ಇಂಟರ್ಫೇಸ್ ಬಂದ ನಂತರ ಏನು ಮಾಡ್ತೀವಿ, ಕಂಟ್ರೋಲಿ ಕಂಟ್ರೋಲಿ ಹೊಡೆದು ಮರ್ಜ್ ಮಾಡಬೇಕು. ಸೊ ಕಂಟ್ರೋಲಿ ಮರ್ಜ್ ಆಯ್ತಾ. ಇವಾಗ ಇಮೇಜಲ್ಲಿ ಹೋಗ್ಬಿಟ್ಟು ರೊಟೇಟ್ ಮಾಡ್ಕೋಬೇಕು. ಓಕೆ, ರೊಟೇಟ್ ಮಾಡಿಕೊಂಡು ಈ ಥರ ಇಂಟರ್ಫೇಸ್ ಬರ್ತೈತಿ. ಸೊ ಸ್ವಲ್ಪ ಜೂಮ್ ಮಾಡ್ಕೊತೀನಿ. ಓಕೆ, ಇಷ್ಟಲ್ಲೇ ಈ ನಂತರ ಫಿಲ್ಟರಲ್ಲಿ ಹೋಗ್ಬಿಟ್ಟು ಸ್ಟೈಲೇಜಲ್ಲಿ ಹೋಗ್ಬಿಟ್ಟು ವಿಂಡಲ್ಲಿ ಹೋಗ್ಬಿಟ್ಟು 33% ಇಟ್ಕೋಬೇಕು. ಫ್ರಮ್ ಲೆಫ್ಟ್ ವಿಂಡು, ಓಕೆ ಫ್ರಮ್ ಲೆಫ್ಟ್ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಓಕೆ ಅನ್ನಿ. ಈ ಥರ ಇಂಟರ್ಫೇಸ್ ಬರ್ತೈತಿ. ಸೊ ನೋಡ್ತಿರ್ಬೋದು. ಆಮೇಲೆ ಏನು ಮಾಡಬೇಕು ಅಂತಂದ್ರೆ ಕಂಟ್ರೋಲ್ ಎಫ್ ಹೊಡಿಬೇಕು. ಕಂಟ್ರೋಲ್ ಎಫ್ ಹೊಡೆದ್ರೆ ಈ ಥರ ಎಫೆಕ್ಟ್ ಆಗುತ್ತೆ. ಇನ್ನೊಂದು ಟೈಮ್ ಕಂಟ್ರೋಲ್ ಎಫ್ ಹೊಡಿತೀರಿ, ಎರಡು ಟೈಮ್ ಆಯಿತು, ಇನ್ನೊಂದು ಟೈಮ್ ಹೊಡೀರಿ ಕಂಟ್ರೋಲ್ ಎಫ್, 3 ಟೈಮ್ ಕಂಟ್ರೋಲ್ ಎಫ್ ಹೊಡೆದ್ರೆ ನಂತರ ಕಂಟ್ರೋಲ್ ಜೆಡ್ ಹೊಡೀರಿ. ಕಂಟ್ರೋಲ್ ಜೆಡ್ ಹೊಡೆದ ನಂತರ ಕಂಟ್ರೋಲ್ ಆಲ್ಟ್ ಜೆಡ್ ಓಕೆ, ಈ ಥರ ಇಂಟರ್ಫೇಸ್ ಬರ್ತೈತಿ. ಸೊ Ctrl Shift Z, ಸೊ ಈ ಥರ ಎಫೆಕ್ಟ್ ಬರ್ತೈತಿ. ಕಂಟ್ರೋಲ್ ಇ ಆಯ್ತು, ಎಲ್ಲ ಮರ್ಜ್ ಆಗುತ್ತೆ. ಸೊ ನೆಕ್ಸ್ಟ್ ಫಿಲ್ಟ್ರಲ್ಲಿ ಬಂದು ಡಿಸ್ಟ್ರೋಟಲ್ಲಿ ಬಂದುಬಿಟ್ಟು ರಿಪ್ಲೇಸ್ ಬಂದುಬಿಟ್ಟು -50 ಸ್ಮಾಲ್ ಓಕೆ. ಈ ಥರ ಇಂಟರ್ಫೇಸ್ ಬರ್ತೈತಿ. ಸೊ ನೆಕ್ಸ್ಟ್ ಇಮೇಜಲ್ಲಿ ಹೋಗ್ಬಿಟ್ಟು ನೋಡಲ್ಲಿ ಹೋಗ್ಬಿಟ್ಟು ಇಂಡೆಕ್ಸ್
ಇಂಡೆಕ್ಸ್ಡ್ ಕಲರ್ ಕ್ಲಿಕ್ ಮಾಡ್ಕೊಳ್ಳಿ ಇಂಡೆಕ್ಸ್ಡ್ ಕಲರ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇನ್ನೊಂದರ ಇನ್ನೊಂದು ಟೈಮ್ ಇಮೇಜ್ ಅಲ್ಲಿ ಹೋಗ್ಬಿಟ್ಟು ಕಲರ್ ಟೇಬಲ್ ಅಂತ ಬರ್ತೈತಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಬಂದ್ಬಿಟ್ಟು ಬ್ಲ್ಯಾಕ್ ಬಾಡಿ ಬ್ಲ್ಯಾಕ್ ಬಾಡಿ ಅಂತ ಈಗ ಫಸ್ಟ್ ಆಪ್ಷನ್ಸ್ ಇದೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಓಕೆ ಮಾಡ್ಕೊಳ್ಳಿ ಈ ಥರ ಇಂಟರ್ಫೇಸ್ ಬರ್ತೈತಿ ದ ಫೈರ್ ಎಫೆಕ್ಟ್ ಇಸ್ ರೆಡಿ ಈ ಥರ ಬರ್ತೈತಿ ಸೊ ನೆಕ್ಸ್ಟ್ ಮ್ಯಾಜಿಕ್ ಟೂಲ್ ಮ್ಯಾಜಿಕ್ ಟೂಲ್ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾಜಿಕ್ ಟೂಲ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇವೆರಡೂ ಟೂಲು ಆನಲ್ಲಿರಬೇಕು ಆ್ಯಂಟಿ ಅಲ್ಸೈಡ್ ಆ್ಯಂಡ್ ಕಂಟಿನ್ಯೂಸ್ ಅಂತದೆಲ್ಲ ಇವೆರಡು ಆನ್ ಇರಬೇಕು ಸೊ ಟಿಕ್ ಮಾರ್ಕ್ ಇರಬೇಕು ನೆಕ್ಸ್ಟ್ ಸ್ವಿಫ್ಟ್ ಹಿಡ್ಕೊಂಡು ಕಳಿಸಿ ಇವ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಬಿ ಮೇಲೆ ಸೊ ನೆಕ್ಸ್ಟ್ ಕಲರೆಲ್ಲ ಬಂದುಬಿಟ್ಟು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಚಾಯ್ಸ್ ಮಾಡ್ಕೊಳ್ಳಿ ಸೊ ಅಲ್ಲಿ ನೋಡ್ತಾ ಇದ್ದೀರಾ ಇಮೇಜ್ 90 ಡಿಗ್ರಿ ಸೆಲ್ಸಿಯಸ್ ರೋಟೇಟ್ ಇಸ್ ಅ ಫೈರ್ ಎಫೆಕ್ಟ್ ಆರ್ ಸಿ ವಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಈ ಥರ ಎಫೆಕ್ಟ್ ಮಾಡ್ಬೋದು ಓಕೆ ಗೈಸ್ ಇನ್ನಿತರ ಇದೇ ರೀತಿ ಇನ್ನಿತರ ಹಲವಾರು ರೀತಿಯ ಮಾಹಿತಿಗಳು ನಿಮಗೆ ಸಿಗ್ತಾ ಇರ್ತವೆ ಪ್ರತಿದಿನನು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್.